ಸ್ನೇಹಿತರೆ ಚಕ್ಕುಲಿಯನ್ನು ತಿನ್ನಬೇಕೆಂದು ಆಸೆಯಾದ ಕೂಡಲೇ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಗರಿಗರಿಯಾದ ರುಚಿಕರವಾದ ಚಕ್ಕುಲಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಈ ಪುಟಾಣಿ ಅಥವಾ ಹುರಿಗಡಲೆ ಎನ್ನುವ ವಸ್ತು ಇದ್ದೇ ಇರುತ್ತೆ ಇದನ್ನು ಒಂದು ಲೋಟ ಆಗುವಷ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡು ಸಾಣಿಗೆಯಲ್ಲಿ ಸಾಣಿಸಿಕೊಳ್ಳಿ ಒಂದು ಲೋಟ ಪುಟಾಣಿ ಪುಡಿ ಇದ್ದರೆ ಸುಮಾರು ಮೂರು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ನೋಡಿ ಸಾಣಿಸಿದವಾಗ ಬರುವ ದಪ್ಪನೆಯ ವಸ್ತುವನ್ನು ತೆಗೆದುಕೊಂಡು ಇದಕ್ಕೆ ಮೂರು ಲೋಟ ಮನೆಯಲ್ಲಿಯೇ ಮಾಡಿದ ಅಕ್ಕಿ ಹಿಟ್ಟು ಇತ್ತು ಅಕ್ಕಿ ಹಿಟ್ಟನ್ನು ಬೆರೆಸಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ ಒಂದು ಅಗಲವಾದ ಬಟ್ಟಲ್ನಲ್ಲಿ ಹಾಕಿಟ್ಟುಕೊಂಡಿದ್ದೀನಿ ನಂತರ ಇದಕ್ಕೆ ಸುಮಾರು ಎರಡು ದೊಡ್ಡ ಚಮಚ ಆಗುವಷ್ಟು ಮನೆಯಲ್ಲಿಯೇ ಮಾಡಿದ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಸುಮಾರು ಅರ್ಧ ಲೋಟ ಆಗುವಷ್ಟು ನೀರು ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಓಮ ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಮ್ಮೆ ಕುದಿಸಿಕೊಂಡು ಪರಿಮಳಕ್ಕೆ ಇಂಗನ್ನು ಹಾಕಿ ಚೆನ್ನಾಗಿ ಕುದಿದ ಮೇಲೆ ಬಿಸಿ ಬಿಸಿ ಇರುವಾಗಲೇ ಈ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿಕೊಂಡು ಕಲಸಿಕೊಳ್ಳಬೇಕು ಈ ರೀತಿ ಮಾಡೋದರಿಂದ ಚಕ್ಕುಲಿಯು ಗರಿಗರಿಯಾಗಿ ಬರುತ್ತೆ ಬಿಸಿ ಬಿಸಿಯಾದ ನೀರನ್ನು ನಾವು ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ಳುತ್ತಾ ಕಲಸಿಕೊಳ್ಳಬೇಕು ಒಮ್ಮೆಲೆ ಹಾಕಿಕೊಂಡರೆ ತೆಳ್ಳಗಾಗುವ ಸಂಭವ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಬಿಸಿ ಬಿಸಿಯಾದ ನೀರನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಮೆತ್ತಗಿನ ಮುದ್ದೆಯಾಗುವ ತನಕ ಕಲಸಿಕೊಳ್ಳಬೇಕು ಬೆಣ್ಣೆಯನ್ನು ಕರಗಿಸಿದ ಪಾತ್ರೆಗೆ ಸ್ವಲ್ಪ ಹತ್ತಿಕೊಂಡಿದ್ದರೆ ಈ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಅದನ್ನು ಸವರಿ ತೆಗೆದುಕೊಳ್ಳಬೇಕು ನಂತರ ಇದಕ್ಕೆ ಮತ್ತೆ ಬಿಸಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಮೆತ್ತಗಾಗುವ ತನಕ ಮುದ್ದೆಯಂತೆ ಕಲಿಸಿಕೊಳ್ಳಬೇಕು ದಿಢೀರಂತ ಮಾಡುವ ಈ ಚಕ್ಕುಲಿಯು ತುಂಬ ಮೃದುವಾಗಿಯೂ ಬರುತ್ತೆ ತಿನ್ನೋಕ್ಕೂ ರುಚಿಕರವಾಗಿರುತ್ತೆ ಅಂಗಡಿಯಿಂದ ಕೊಂಡುಕೊಳ್ಳುವ ಬದಲು ಈ ರೀತಿಯಾಗಿ ನಾವು ಮನೆಯಲ್ಲಿಯೇ ಪಟ್ ಅಂತ ಮಾಡುವ ಈ ಚಕ್ಕುಲಿಯು ನಿಮಗೂ ಇಷ್ಟವಾಗಬಹುದು ನೋಡಿ ಈ ರೀತಿಯಾಗಿ ಮೃದುವಾದ ಮುದ್ದೆಯಂತೆ ಮಾಡಿಕೊಂಡು ಚಕ್ಕುಲಿ ಅರಳಿಗೆ ಹಾಕಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ತುಂಬ ಗರಿಗರಿಯಾದ ಬೆಣ್ಣೆ ರುಚಿಯ ಚಕ್ಕುಲಿಯು ಸಿದ್ಧವಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಮುದ್ದೆಯನ್ನು ಮಾಡಿ ಇಟ್ಟುಕೊಳ್ಳಬೇಕು ಈ ಮೃದುವಾದ ಮುದ್ದೆಯನ್ನು ಎಣ್ಣೆ ಸವರಿದ ಚಕ್ಕುಲಿಯ ಅರೊಳಿಗೆ ಹಾಕಿಕೊಂಡು ನೇರವಾಗಿ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ ಯಾಕೆ ಮೃದುವಾದ ಚಕ್ಕುಲಿಯು ಸಿದ್ಧವಾಗಿರೋದ್ರಿಂದ ಇದನ್ನು ನೇರವಾಗಿ ಎಣ್ಣೆಯ ಕಾವಲಿಗೆ ಬಿಟ್ಟು ಕರಿಯಬೇಕಾಗತ್ತೆ ಚಕ್ಕುಲಿಯಂತೆ ಸುತ್ತೋಕೆ ಬರೋಲ್ಲ ಬೆಣ್ಣೆ ಮುರುಕಿನ ಈ ವಿಧಾನವು ತುಂಬ ಸುಲಭವಾಗಿರುತ್ತೆ ರುಚಿಕರವಾಗಿರುತ್ತೆ ಕಾವಲಿಗೆ ನೇರವಾಗಿ ಎಣ್ಣೆಯ ತುಂಬ ಈ ರೀತಿಯಾಗಿ ಬಿಡಬೇಕು ಈ ರೀತಿಯಾಗಿ ಬಿಟ್ಟ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ಮಗುಜಿ ಹಾಕಬೇಕು ಈಗ ಸರಿಯಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಇನ್ನೊಮ್ಮೆ ಈ ರೀತಿಯಾಗಿ ಕಾವಲಿಯ ತುಂಬ ಚಕ್ಕುಲಿಯನ್ನು ಬಿಟ್ಟು ಗರಿಗರಿಯಾದ ಮೇಲೆ ಮಗುಚಿ ಹಾಕಿ ತೆಗೆದರೆ ಬೆಣ್ಣೆ ಬರುಕು ತಿನ್ನಲು ಸಿದ್ಧವಾಗುತ್ತೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ದಿಢೀರಂತ ಈ ರೀತಿಯಾದ ಚಕ್ಕುಲಿಯು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ನೋಡಿ ಸ್ವಲ್ಪವೂ ಎಣ್ಣೆಯನ್ನು ಹೀರದ ಈ ಚಕ್ಕುಲಿಯು ತುಂಬ ಗರಿಗರಿಯಾಗಿ ರುಚಿಕರವಾಗಿ ಇರುತ್ತೆ ಇನ್ನೇಕೆ ತಡ ಚಹಾ ಕಾಫಿಯ ಜೊತೆಗೆ ಈ ಬೆಂಡೆ ಮುರುಕನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ